ಮಕ್ಕಳೇ ಯಾರಿಗೆ ತಾನೇ ಜಾತ್ರೆಗೆ ಹೋಗುವುದು ಮೆರವಣಿಗೆ ನೋಡುವುದಂದರೆ ಇಷ್ಟ ಇರಲ್ಲ ಹೇಳಿ ದೊಡ್ಡವರು ಚಿಕ್ಕವರು ಮುದುಕರು ಮಕ್ಕಳು ಗಂಡು ಹೆಣ್ಣು ಎಂಬ ಭೇದ ಭಾವಗಳಿಲ್ಲದೆ ಎಲ್ಲರಿಗೂ ಜಾತ್ರೆ ನೋಡುವ ಆಸೆ ಇದ್ದೇ ಇರುತ್ತೆ ನಾನು ಕೂಡ ಚಿಕ್ಕವನಿದ್ದಾಗ ಶಾಲಾ ರಜೆಯಲ್ಲಿ ನಮ್ಮೂರಿನ ಜಾತ್ರೆ ನೋಡೋಕೆ ಅಂತ ಪ್ರತಿವರ್ಷ ಹೋಗ್ತಾ ಇದ್ದೆ ಅಲ್ಲಿ ನಮ್ಮ ಅಜ್ಜ ಅಂದರೆ ನಮ್ಮ ತಾತ ನನ್ನನ್ನು ತಮ್ಮ ಹೆಗಲ ಮೇಲೆ ಕೂರಿಸ್ಕೊಂಡು ಊರಿನ ಜಾತ್ರೆಯನ್ನು ತೋರಿಸ್ತಾ ಇದ್ರು ಅವರಿಗೆ ಕುಸ್ತಿ ನೋಡೋದಂದರೆ ತುಂಬಾ ಇಷ್ಟ ಇತ್ತು ಜಾತ್ರೆಯಲ್ಲಿ ಊರಿನ ಜನ ಊರನ್ನೆಲ್ಲ ಹೂವು ಬಾಳೆ ಎಲೆ ಹಾಗೂ ಮಾವಿನ ಎಳೆಗಳ ತೋರಣದಿಂದ ಶೃಂಗಾರ ಮಾಡ್ತಾ ಇದ್ರು ದೇವರ ವಿಗ್ರಹವನ್ನು ಹಾಗೂ ರಥವನ್ನು ಸುಂದರವಾಗಿ ಅಲಂಕಾರ ಮಾಡಿ ಊರಿನ ತುಂಬ ಮೆರವಣಿಗೆ ಮಾಡ್ತಾಯಿದ್ರು ಮೆರವಣಿಗೆಯಲ್ಲಿ ಕಂಸಾಳೆ ನೃತ್ಯ ಅಂದರೆ ಕಂಚಿನ ತಾಳವನ್ನು ಬಾರಿಸ್ತಾ ಕುಣಿತಾ ಇದ್ರು ಡೊಳ್ಳನ್ನು ಬಾರಿಸ್ತಾ ಕುಣಿತಾ ಇದ್ರು ಹಾಗೂ ಯಕ್ಷಗಾನ ಇರ್ತಿತ್ತು ಅದರಲ್ಲಿ ಪೌರಾಣಿಕ ನಾಟಕ ಮಾಡಿ ತೋರಿಸ್ತಾ ಇದ್ರು ಊರಿನ ಜನ ಸೇರಿ ದೇಸಿ ಕ್ರೀಡೆಗಳನ್ನು ಆಯೋಜಿಸ್ತಾ ಇದ್ರು ಅದರಲ್ಲಿ ಕುಸ್ತಿ ಗುಂಡು ಅಥವಾ ಕಲ್ಲು ಎತ್ತುವ ಸ್ಪರ್ಧೆ ಹಾಗೂ ಇನ್ನೂ ಹಲವಾರು ಕ್ರೀಡೆಗಳಿರ್ತಿದ್ವು ಹಾಗಾದರೆ ಬನ್ನಿ ಈ ಪಾಠದಲ್ಲಿರುವ ಜಾತ್ರೆಯ ವಿಶೇಷತೆ ಏನು ಎಂದು ಓದಿ ತಿಳಿದುಕೊಳ್ಳೋಣ ಪಾಠ ಹನ್ನೊಂದು ಜಾತ್ರೆ ಸಾಮರ್ಥ್ಯ ಸೂಚನೆಗಳನ್ನು ಅನುಸರಿಸಿ ವಿವರಣಾತ್ಮಕ ವಾಕ್ಯಗಳನ್ನು ಬರೆಯುವುದು ಕೊಟ್ಟಿರುವ ಪದಗಳ ಆಧಾರದಿಂದ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸುವುದು ಪ್ರವೇಶ ನೀನು ಜಾತ್ರೆಯನ್ನು ನೋಡಿರುವೆಯಲ್ಲವೇ ಅಲ್ಲಿ ಕಂಡ ದೃಶ್ಯಗಳನ್ನು ಕೊಂಡ ತಿಂಡಿ ತಿನಿಸು ಆಟಿಕೆಗಳನ್ನು ನೆನಪಿಸಿಕೊ ನಿನ್ನಂತೆ ಇತರರು ಜಾತ್ರೆಗೆ ಹೋಗಿರುತ್ತಾರೆ ಅವರ ಜಾತ್ರೆಯ ಅನುಭವವನ್ನು ತಿಳಿ ಊರ ಜಾತ್ರೆಯ ಸಂಭ್ರಮ ಅಂದರೆ ಊರಿನಲ್ಲಿ ಜಾತ್ರೆಯ ಸಡಗರ ಹಾಗೂ ಸಂಭ್ರಮ ನಡೆದಿತ್ತು ರಥ ಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು ಅಂದರೆ ರಥ ಹಾಗೂ ಊರಿನ ಬೀದಿಗಳು ವಿವಿಧ ಬಣ್ಣಗಳ ಹೂವಿನಿಂದ ಹಾಗೂ ತೋರಣಗಳಿಂದ ಅಲಂಕಾರವಾಗಿ ಕಂಗೊಳಿಸ್ತಾ ಇತ್ತು ಅಂದರೆ ಮಿಂಚ್ತಾ ಇತ್ತು ಅಂತ ನೋಡಿದಲ್ಲೆಲ್ಲ ಜನಸಾಗರವೇ ನಡೆದಿತ್ತು ಅಂದರೆ ಜಾತ್ರೆ ಮೆರವಣಿಗೆ ನೋಡಲು ಸಾಕಷ್ಟು ಜನ ಸೇರಿದ್ರು ರಾಜು ಮತ್ತು ಕಮಲಾ ತಾತನ ಜೊತೆ ಜಾತ್ರೆಗೆ ಬಂದಿದ್ದರು ಅವರ ಬಳಿ ಜಾತ್ರೆಯಲ್ಲಿ ಕೊಂಡಿದ್ದ ಆಟಿಕೆಗಳು ಹಾಗೂ ತಿನಿಸುಗಳು ಇದ್ದವು ತಾತನ ಅಕ್ಕಪಕ್ಕ ನಿಂತು ಭಕ್ತರು ರಥ ಎಳೆಯುವುದನ್ನು ನೋಡುತ್ತಿದ್ದರು ಅಲ್ಲಿ ಕಂಕುಳಲ್ಲಿ ಜೋಳಿಗೆ ಹಾಕಿ ಇಲ್ಲಿ ಕಂಕುಳ ಅಂದರೆ ಬಗಲದಲ್ಲಿ ಜೋಳಿಗೆ ಹಾಕೊಂಡು ಹಣೆಗೆ ವಿಭೂತಿ ಧರಿಸಿ ಅಂದರೆ ಹಣೆಗೆ ವಿಭೂತಿಯನ್ನು ಹಚ್ಕೊಂಡು ಚಣಕು ಚಣಕು ಎಂದು ಬಡಿಯುತ್ತಾ ಹಾಡುತ್ತಿರುವ ಜನರನ್ನು ರಾಜು ಕಂಡನು ಕುತೂಹಲದಿಂದ ತಾತ ತಾತ ಅವರು ಯಾರು ಅವರು ಏನು ಮಾಡುತ್ತಿದ್ದಾರೆ ಎಂದನು ಅದಕ್ಕೆ ತಾತ ಓ ಅವರ ಕಂಸಾಳೆ ನೃತ್ಯದವರು ಅವರು ಮಲೆಯ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡವರು ನೋಡು ಅವರು ತಟ್ಟುತ್ತಿರುವುದು ಕಂಚಿನ ತಾಳ ಅದಕ್ಕೆ ಕಂಸಾಳೆ ಎಂದು ಹೆಸರು ಅದರಲ್ಲಿ ಅಂಗೈ ಅಗಲ ಚಕ್ರಾಕಾರದ ಬಟ್ಟಲು ಮತ್ತು ಜಾಗಟೆಯಂತಿರುವ ಮಟ್ಟಸವಾದ ಮೇಲು ತಾಳ ಇದೆ ಅವರು ಬಟ್ಟಲನ್ನು ಎಡಗೈಯ ಅಂಗೈ ಮೇಲೆ ಇರಿಸಿ ಬಲಗೈಯ ಮೇನು ತಾಳದಿಂದ ತಟ್ಟುತ್ತಿದ್ದಾರೆ ಇದರಿಂದ ಮಧುರನಾದ ಬರುತ್ತದೆ ಅವರು ಮಹದೇಶ್ವರನನ್ನು ಕುರಿತು ಹಾಡುತ್ತಾ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ನರ್ತಿಸುತ್ತಿದ್ದಾರೆ ಈಗ ನೋಡು ಅವರು ಕಂಸಾಳೆಯನ್ನು ಬೀಸುತ್ತಾ ನೃತ್ಯ ಮಾಡುತ್ತಿದ್ದಾರೆ ಅಲ್ಲವೇ ಇದಕ್ಕೆ ಬೀಸು ಕಂಸಾಳೆ ಎಂದು ಹೆಸರು ಕಂಸಾಳೆ ನೃತ್ಯವನ್ನು ಈ ರೀತಿ ಜಾತ್ರೆ ಕಲಾ ಮೇಳ ಹಬ್ಬ ಮೆರವಣಿಗೆ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ ಚಾಮರಾಜನಗರ ಮೈಸೂರು ಮಂಡ್ಯ ಬೆಂಗಳೂರು ಜಿಲ್ಲೆಗಳಲ್ಲಿ ಈ ಕಲೆ ಹೆಚ್ಚಾಗಿ ಕಂಡುಬರುತ್ತದೆ ಎಂದರು ಕಂಸಾಳೆಯವರು ಮುಂದೆ ಹೋಗುತ್ತಿದ್ದಂತೆ ಡಬ್ ಡಬ್ ಸದ್ದು ಮಾಡುತ್ತಾ ಬಂದ ತಂಡವನ್ನು ಕಮಲಾ ಕುತೂಹಲದಿಂದ ನೋಡಿದಳು ಆ ತಂಡದ ಬಗ್ಗೆ ತಿಳಿಯಲು ಆಸೆಯಿಂದ ತಾತ ಅವರು ಯಾರು ಎಂದು ಕೇಳಿದಳು ಅದಕ್ಕೆ ತಾತ ಅವರು ಬೀರದೇವರ ಭಕ್ತರು ಬೀರದೇವರು ಅಂದರೆ ಬೀರೇಶ್ವರ ದೇವರು ಅವರು ಡೊಳ್ಳನ್ನು ಬಡಿಯುತ್ತಾ ನೃತ್ಯ ಮಾಡುತ್ತಿದ್ದಾರೆ ಡೊಳ್ಳು ಎಂದರೆ ಅದು ಒಂದು ಬಗೆಯ ಚರ್ಮವಾದ್ಯ ಅದರ ಭಾರವೂ ಹೆಚ್ಚು ಹಾಗೆಯೇ ನಾದವೂ ಹೆಚ್ಚು ನೋಡು ಅವರು ಕೋಲಿನಿಂದ ಡೊಳ್ಳನ್ನು ಬಾರಿಸುತ್ತಾ ಹೇಗೆ ಬೇರೆ ಬೇರೆ ಭಂಗಿಗಳಲ್ಲಿ ನೃತ್ಯ ಮಾಡುತ್ತಿದ್ದಾರೆ ಈ ನೃತ್ಯವನ್ನು ಜಾತ್ರೆ ಉತ್ಸವ ಕಲಾಮೇಳ ಹಬ್ಬ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಈ ಕಲೆ ಹೆಚ್ಚಾಗಿ ಕಂಡುಬರುತ್ತದೆ ಎಂದರು ಅವರೆಲ್ಲ ಮೆರವಣಿಗೆಯ ಜೊತೆಯಲ್ಲೇ ಮುಂದೆ ಮುಂದೆ ಬರುತ್ತಿದ್ದಂತೆ ದೂರದಲ್ಲಿ ಬಯಲಾಟದ ದೃಶ್ಯ ಕಂಡಿತು ಒಡನೆಯೇ ರಾಜು ತಾತ ಅದೇನದು ಅಲ್ಲಿ ಕಾಣುತ್ತಿರುವುದು ನಾವು ಅಲ್ಲಿಗೆ ಹೋಗೋಣ ಎಂದನು ಅದಕ್ಕೆ ತಾತ ಅದು ಯಕ್ಷಗಾನ ಬಯಲಾಟ ಬಯಲಾಟ ಅಂದರೆ ಬಯಲಿನಲ್ಲಿ ಅಥವಾ ಹೊರಗಡೆ ಮಾಡುವಂಥ ನಾಟಕ ಬನ್ನಿ ನಾವೆಲ್ಲ ಅಲ್ಲಿಗೆ ಹೋಗೋಣ ಎಂದು ಜನರ ನಡುವೆ ದಾರಿ ಮಾಡಿಕೊಂಡು ರಂಗಸ್ಥಳದ ಮುಂದೆ ಬಂದರು ಇಲ್ಲಿ ರಂಗಸ್ಥಳ ಅಂದರೆ ನಾಟಕ ಮಾಡುವಂಥ ಸ್ಥಳ ಅಥವಾ ಜಾಗ ಮಕ್ಕಳೇ ನಾನು ನಿಮಗೆ ಹಲವು ಪುರಾಣ ಕಥೆಗಳನ್ನು ಹೇಳಿದ್ದೇನಲ್ಲವೇ ಅಂಥ ಪುರಾಣ ಕಥೆಗಳನ್ನು ವೇಷ ಕುಣಿತ ಮಾತು ಹಾಗೂ ಹಿಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಯೇ ಯಕ್ಷಗಾನ ಬಯಲಾಟ ಇದರಲ್ಲಿ ರಂಗಸ್ಥಳ ಹಿಮ್ಮೇಳ ಮುಮ್ಮೇಳ ಮತ್ತು ಪ್ರಸಂಗ ಮುಖ್ಯ ಅಲ್ಲಿ ನೋಡಿ ಬಣ್ಣದ ನಾಲ್ಕು ಕಂಬಗಳಿಂದ ಸಿಂಗರಿಸಿರುವ ಆ ಎತ್ತರವಾದ ಜಾಗವೇ ರಂಗಸ್ಥಳ ರಂಗಸ್ಥಳದ ಹಿಂಭಾಗದಲ್ಲಿ ಬಿಳಿ ಅಂಗಿ ಬಿಳಿ ಪಂಚೆ ಕೆಂಪು ಮುಂಡಾಸು ಧರಿಸಿ ಕುಳಿತಿದ್ದಾರಲ್ಲ ಅವರೇ ಹಿಮ್ಮೇಳದವರು ಜಾಗಟೆ ಹಿಡಿದು ದನಿ ಎತ್ತಿ ಹಾಡುತ್ತಿರುವವರೇ ಭಾಗವತರು ಭಾಗವತ ಯಕ್ಷಗಾನ ಬಯಲಾಟದ ಸೂತ್ರಧಾರ ಯಕ್ಷಗಾನದ ಮೂಲಕ ಹೇಳುವ ಕಥಾಭಾಗವೇ ಪ್ರಸಂಗ ಪ್ರಸಂಗದಲ್ಲಿ ಬರುವ ಪಾತ್ರಗಳನ್ನು ವೇಷ ಹಾಕಿ ಅಭಿನಯಿಸುವವರೇ ಮುಮ್ಮೇಳದವರು ಈ ಕಲೆ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಎಂದರು ಅಷ್ಟರಲ್ಲಿ ಭಾಗವತರು ಸ್ತುತಿ ಹಾಡು ಆರಂಭಿಸಿದರು ತಾತ ಮಕ್ಕಳೇ ನೋಡಿ ಪ್ರಸಂಗ ಆರಂಭವಾಯಿತು ಈ ದಿನದ ಪ್ರಸಂಗ ಶ್ರೀದೇವಿ ಮಹಾತ್ಮೆ ಎಂದರು ಎಲ್ಲರೂ ಪ್ರಸಂಗ ನೋಡುತ್ತಾ ಸಂತೋಷಪಟ್ಟರು